ನಮಸ್ಕಾರ ಸ್ನೇಹಿತರೆ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೆಕೆಂಡ್ ಇನ್ನಿಂಗ್ಸ್ ಬಹಳ ಅದ್ಭುತವಾಗಿ ದಿನದಿಂದ ದಿನ ಟ್ವಿಸ್ಟ್ ಪಡೆದುಕೊಂಡು ವೀಕ್ಷಕರ ಕುತೂಹಲಗಳನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ ಹೌದು ಬಿಗ್ ಬಾಸ್ ಕನ್ನಡ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲಾ ಬಿಗ್ ಬಾಸ್ ಕನ್ನಡ ಸೀಸನ್ ಗಳಿಗಿಂತಲೂ ಈ ಬಿಗ್ ಬಾಸ್ ಕನ್ನಡ ಹಲವಾರು ಟ್ವಿಸ್ಟ್ ಗಳನ್ನ ಪಡೆದುಕೊಂಡಿದೆ ಕಳೆದ ವಾರ ದಿವ್ಯಾ ಹುರುಡ್ಗ ಅವರು ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿ ಈ ವಾರ ತಮ್ಮ ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಇನ್ನ ನಿಧಿ ಸುಬ್ಬಯ್ಯ ಅವರು ಮನೆಯಿಂದ ಆಚೆ ಹೋಗುವಾಗ ಅರವಿಂದ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೆ ಸುದೀಪ್ ಅವರ ಮುಂದೆಯೂ ಟಾಪ್ ಫೈವ್ ಕಂಟೆಸ್ಟೆಂಟ್ ಹೆಸರುಗಳನ್ನ ಹೇಳುವಾಗ ಅರವಿಂದ್ ಅವರ ಹೆಸರನ್ನ ನಿಧಿ ಹೇಳಿಲ್ಲ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಇವರಿಬ್ಬರನ್ನ ಒಂದು ಮಾಡುವ ಪ್ರಯತ್ನ ಮಾಡಿದ್ದರು ಆದರೆ ನಿಧಿಯವರು ಮನಸ್ಸಿನಲ್ಲಿ ಆದ ಜಗಳವನ್ನು ಮರೆಯದೆ ಅರವಿಂದ್ ಅವರನ್ನ ದ್ವೇಷ ಮಾಡಿಕೊಂಡೇ ಮನೆಯಿಂದ ಆಚೆ ಹೋಗಿದ್ದಾರೆ ಇನ್ನ ಮನೆಯಿಂದ ಆಚೆ ಹೋಗುವ ಮೊದಲು ಅರವಿಂದ್ ಅವರನ್ನ ಈ ವಾರಕ್ಕೆ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಈ ವಾರ ದಿವ್ಯಾ ಹುರುಡ್ಗ ಮತ್ತು ಶುಭಾ ಪೂಂಜಾ ಅವರನ್ನ ಹೊರತುಪಡಿಸಿ ಮನೆಯ ಎಲ್ಲಾ ಸದಸ್ಯರು ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ ನಿನ್ನೆಯಿಂದ ಅಂದರೆ ಸೋಮವಾರದಿಂದ ಮನೆಯ ಸ್ಪರ್ಧಿಗಳು ಖುಷಿಯಾಗಿ ಆಟವನ್ನ ಮುಂದುವರಿಸುತ್ತಿದ್ದಾರೆ ಅಂದುಕೊಳ್ಳುತ್ತಿದ್ದಂತೆಯೇ ಇವತ್ತು ದಿವ್ಯಾ ಹುರುಡುಗ ಹಾಗೂ ಚಕ್ರವರ್ತಿ ನಡುವೆ ಭಾರಿ ಜಗಳವಾಗಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಇವರಿಬ್ರು ಯಾಕೆ ಜಗಳ ಮಾಡ್ತಾರೆ ಏನಾಯ್ತು ಅನ್ನೋದನ್ನ ಇಲ್ಲಿ ಯಾರ್ದು ಸರಿ ತಪ್ಪು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇದೀಗ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಬಾರಿ ಖುಷಿಯ ಸುದ್ದಿ ಎಂದು ಬಂದಿದೆ ಆ ಖುಷಿ ವಿಚಾರ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮನೆಯ ವೀಕ್ಷಕರಾಗಿದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಬಿಗ್ ಬಾಸ್ ಮನೆಯ ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಕೊರೋನಾ ಕಾರಣದಿಂದಾಗಿ ಸ್ಥಗಿತಗೊಂಡಿತ್ತು ಈಗ ಮತ್ತೆ ಶುರುವಾಗಿದೆ ಇನ್ನ ಸ್ಥಗಿತಗೊಂಡಿದ್ದ ಸಮಯದಲ್ಲಿ ಎಲ್ಲಾ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಬಿಗ್ ಬಾಸ್ ಅಭಿಮಾನಿಗಳಿಗೆ ಭಾರಿ ಬೇಸರವಾಗಿತ್ತು ಮತ್ತೆ ಬಿಗ್ ಬಾಸ್ ಶುರು ಆಗಬೇಕು ಅಂತ ವೀಕ್ಷಕರು ರಿಕ್ವೆಸ್ಟ್ ಮಾಡ್ತಿದ್ರು ಅದರಂತೆಯೇ ಬಿಗ್ ಬಾಸ್ ಮತ್ತೆ ಶುರುವಾಗಿದೆ ಶುರುವಾಗಿ ಈಗ ಹದಿಮೂರು ದಿನಗಳನ್ನ ಕಳೆದಿದೆ ಇನ್ನ ಈ ಬಿಗ್ ಬಾಸ್ ಸೀಸನ್ ನೂರು ದಿನಗಳ ಬಿಗ್ ಬಾಸ್ ಶೋ ಆಗಿತ್ತು ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿ ಒಂದೇ ತಿಂಗಳಲ್ಲಿ ಬಿಗ್ ಬಾಸ್ ಮುಗಿಯಬೇಕಿತ್ತು ಆದರೆ ಈಗ ಬಿಗ್ ಬಾಸ್ ಅಭಿಮಾನಿಗಳಿಗೆ ಖುಷಿ ಸುದ್ದಿಯೊಂದು ಸಿಕ್ಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟನ್ನ ನೂರ ಹದಿನೈದು ದಿನಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ ಆದರೆ ಈ ವಿಚಾರ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ತಿಳಿದಿಲ್ಲ ಇನ್ನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿ ಹದಿಮೂರು ದಿನಗಳೇ ಕಳೆದಿದೆ ಇನ್ನು ಮನೆಯಲ್ಲಿ ಆರು ಜನ ಸ್ಪರ್ಧಿಗಳು ಆಚೆ ಬರಬೇಕು ಬಿಗ್ ಬಾಸ್ ಫಿನಾಲೆಗೆ ಐದು ಜನರು ಮಾತ್ರ ಕಾಲಿಡಲಿದ್ದಾರೆ ಇನ್ನು ಬಾಕಿ ಇರುವ ಆರು ಜನ ಸ್ಪರ್ಧಿಗಳನ್ನು ಎಲಿಮಿನೇಟ್ ಮಾಡುವ ಉದ್ದೇಶದಿಂದ ನೂರು ದಿನಗಳ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೂರ ಹದಿನೈದು ದಿನಗಳಿಗೆ ವಿಸ್ತರಿಸಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟನ್ನ ಹದಿನೈದು ದಿನಕ್ಕೆ ಏರಿಕೆ ಮಾಡಿರುವುದು ಬಿಗ್ ಬಾಸ್ ವೀಕ್ಷಕರಿಗೆ ಡಬಲ್ ಧಮಾಕ ನಿಮ್ಮ ಪ್ರಕಾರ ಮೊದಲು ಈ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಸೀಸನ್ನ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಶೋ ಎಕ್ಸ್ಟೆಂಡ್ ಆಗಿರೋದು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ